ಯಡಿಯೂರಪ್ಪ ಅಂತೂ ಭಾಳ ಒಳ್ಳೆಯ ವ್ಯಕ್ತಿ, ಆದರೆ ಪಕ್ಷ ಒಳ್ಳೆ ಪಕ್ಷ ಅಲ್ಲ. ಅವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ, ಆದರೆ ವಿಶೇಷವಾಗಿ ಕೊರೋನಾದಲ್ಲಿ ಅವರು ವಿಫಲಾಗಿದ್ದಾರೆ. ಅವರು ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿರ್ತಾರೆ, ಬೆಂಗಳೂರಲ್ಲಿ ಭಾಳ ಜನರಿಗೆ ಅವರು ತೊಂದರೆ ಕೊಟ್ಟಿದ್ದಾರೆ. ಅವ್ರ ರಾಜೀನಾಮೆನ ಕೊಟ್ಕೊಳ್ಳಿ, ಅವ್ರ ಪಕ್ಷಕ್ಕೆ ಇವತ್ತು ನೀವು ಜನರಿಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಇವತ್ತು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ಬೆಂಗಳೂರಲ್ಲಿ ಕೆಟ್ಟ ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಂದರೆ ಬಿ ಜೆ ಪಿ, ಅದರಲ್ಲಿ ಯಡಿಯೂರಪ್ಪ ಸೇರಿಕೊಂಡಿದ್ದಾರೆ. ನೋಡಿ, ನೀವು ಬೇರೆ ದೇಶದ ದೇಶಕ್ಕೆ ನೀವು ಕಂಪೇರ್ ಮಾಡೋಕ್ಕಾದರೆ ನಮ್ಮ ದೇಶದಲ್ಲಿ ಭಾಳ ಕಡಿಮೆ ವ್ಯಾಕ್ಸಿನ್ ಕೊಡ್ತಕ್ಕಂಥದ್ದು, ನಮ್ಮ ರಾಜ್ಯದಲ್ಲೂ ಅಷ್ಟೇ, ನಮ್ಮ ಬೆಂಗಳೂರಲ್ಲಿ ಅಷ್ಟೇ. ಇವತ್ತು ಜನ ವ್ಯಾಕ್ಸಿನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಆದರೆ ಇವರು ವ್ಯಾಕ್ಸಿನ್ನು ಖಾಸಗಿ ಹಾಸ್ಪಿಟ್ಲ್ಗೆ ಮಾರ್ತಾಯಿದ್ದಾರೆ. ಯಾವ ಖಾಸಗಿ ಹಾಸ್ಪಿಟ್ಲ್ ಹೋದರೆ ನಿಮಗೆ ವ್ಯಾಕ್ಸಿನ್ ಸಿಗ್ತಾ ಇದೆ? ಅವ್ರ ದಿನಕ್ಕೆ ಒಂದೊಂದು ಹಾಸ್ಪಿಟ್ಲಿಗೆ ಸುಮಾರು 500 ಜನಕ್ಕಿಂತ 1000 ಜನಕ್ಕೆ ವ್ಯಾಕ್ಸಿನ್ ಕೊಡ್ತಕ್ಕಂಥ ಶಕ್ತಿ ಅವ್ರು ಇಟ್ಕೊಂಡಿದ್ದಾರೆ, ಎಲ್ಲಿಂದ ಬಂತು ಅಂತ ನಮ್ಮ ಪ್ರಶ್ನೆ. ನಿಮ್ಮ ಪಿ ಎಸ್ ಸಿ ಸೆಂಟ್ರಲ್ಲಿ 50 ಜನಕ್ಕೆ ಮಾತ್ರ ಕೊಡ್ತೀರಾ, ಅದು ಏನು 45 ಆ್ಯಂಡ್ ಅಬೌವ್. ಆಮೇಲೆ 18 ಪ್ಲಸ್ ಅವ್ರಿಗೆ ಅಂತೂ ವ್ಯಾಕ್ಸಿನೇ ಸಿಗ್ತಾ ಇಲ್ಲ. ಎಲ್ಲ ಒಂದು ಕಡೆ ನೀವು ವ್ಯಾಕ್ಸಿನ್ ಕೊಡೋದ್ರಲ್ಲಿ ವಿಫಲ ಆಗಿದ್ದೀರಾ. ಇವತ್ತು ಎಷ್ಟು ಜನ ಸತ್ತಿದ್ದಾರೆ ಆ ಶಾಪವನ್ನು ನಿಮಗೆ ತಡೀತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ಹಾಗೆ ಈಗ ಕಾಂಗ್ರೆಸ್ ಸರ್ಕಾರ ಏನು 100 ಕ್ರೋರ್ಸ್ ಅನ್ನೋದು ಘೋಷಣೆ ಮಾಡಿದೆ, ಈ ಘೋಷಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು, ಸಿ ಎಲ್ ಪಿ ನಾಯಕರು, ಸಿದ್ದರಾಮಯ್ಯ ಸಾಹೇಬರು, ಎಲ್ಲ ಶಾಸಕರ ಪಕ್ಷದ ನಾಯಕರುಗಳೆಲ್ಲ ಸೇರಿ ಇಡೀ ರಾಜ್ಯದಲ್ಲಿ ಜನರಿಗೆ ನಾವು ಫ್ರೀ ವ್ಯಾಕ್ಸಿನೇಷನ್ ಕೊಡ್ತೇವೆ, ನಮ್ಮ ಕಡೆಯಿಂದ 100 ಕೋಟಿಯ ಹಣವನ್ನು ನಾವು ನಿಗದಿ ಮಾಡ್ತೇವೆ, ಸರ್ಕಾರ ಅನುಮತಿ ಕೊಡಬೇಕು, ಕೊಟ್ಟರೆ ನಾವು ಫ್ರೀ ವ್ಯಾಕ್ಸಿನ್ ಕೊಡ್ತಕ್ಕಂಥ ಹಿನ್ನೆಲೆ ನಾವು ಮುಂದೆ ಹೋಗಿದ್ದೀವಿ. ಆದರೂ ನಮಗೆ ಇನ್ನೂ ಇದುವರೆಗೂ ಅವರಿಗೆ ನಮ್ಮ ಸರ್ಕಾರ ಎತ್ತಿಟ್ಕೊಡಲಿಲ್ಲ, ಅವರು ಕೊಡ್ತಾ ಇಲ್ಲ, ನಮ್ಗೆ ಕೊಡೋಕ್ಕೂ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ಯೋಚನೆ ಮಾಡಬೇಕು. ಜನರು ಇವತ್ತು ಕೇಳ್ತಾ ಇರೋದೇನು, ನೀವೇನು ಕೆಲಸ ಕೇಳ್ತಾ ಇದ್ದಾರಾ, ಕಾಮಗಾರಿ ಕೇಳ್ತಾ ಇದ್ದಾರಾ, ರಸ್ತೆ ಮಾಡಿ ಅಂತ ಹೇಳ್ತಾರೆ, ಮೂಲಭೂತ ಸಹ ಕೇಳ್ತಾ ಇಲ್ಲ. ಕೇಳ್ತಾ ಇರೋದು ದಯವಿಟ್ಟು ಸ್ವಾಮಿ ನಮಗೆ ಅನ್ನ ಕೊಡಿ, ದಿನಸಿ ಕೊಡಿ, ವ್ಯಾಕ್ಸಿನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಮೂರು ಅವ್ರು ಕೊಡೋಕ್ಕಾಗ್ತಾ ಇಲ್ಲ. ಏನು ಮಾಡ್ತಾರೆ ಸರ್ಕಾರ, ದಯವಿಟ್ಟು ಬಿಟ್ಟು ಹೋದರೆ ಬೇರೆಯವ್ರನ್ನ ಬಂದರೆ ಅಟ್ಲೀಸ್ಟ್ ಚಲಾವಣೆ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ.